ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಹತ್ತರಲ್ಲಿ ನಡೆದಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಉತ್ತರ ಸಮೇತ ನೀಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನಾನು ಹೇಳಿದ್ದೀನಿ ನಲವತ್ತೊಂದು ಪೊಲೀಸ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹಾಗೆ ಪಿ ಎಸ್ ಐ ಪೇಪರ್ ಟೂನ ಮೂವತ್ತೈದು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೀಡ್ತಾ ಬರ್ತಾ ಇದ್ದೀನಿ ಅದರ ಜೊತೆಯಲ್ಲಿ ನಿಮಗೆ ಮೆಂಟಲ್ ಅಬಿಲಿಟಿ ಇರ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಿಯೋಗ್ರಫಿ ಇರ್ಬೋದು ಜಿ ಜಿ ಕೆ ಇರ್ಬೋದು ಇವೆಲ್ಲ ವೀಡಿಯೋಗಳನ್ನು ಕೂಡ ಮೋರ್ ದೆನ್ ಸಿಕ್ಸ್ಟಿ ವೀಡಿಯೋಸ್ಗಳನ್ನು ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದ್ದು ಆ ಎಲ್ಲ ವೀಡಿಯೋಗಳನ್ನು ನೀವು ವಾಚ್ ಮಾಡ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ ನಾನು ಫ್ಯೂಚರಲ್ಲಿ ಯಾವುದೇ ಒಂದು ವೀಡಿಯೋ ಮಾಡಿದರೂ ಕೂಡ ನಿಮಗೆ ಈಸಿಯಾಗಿ ನೋಟಿಫಿಕೇಶನ್ ಮೂಲಕ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ನೂರು ಪ್ರಶ್ನೆಗಳುಳ್ಳ ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಇಂಪಾರ್ಟೆಂಟ್ ನೋಟ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುವಾಗ ನಾನು ಹೇಳ್ತೀನಿ ಏನು ಅಂದರೆ ಕೆಲವೊಂದು ಕರೆಂಟ್ ಅಫೇರ್ಸನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಆಗಿನ ಒಂದು ಇಯರ್ನಲ್ಲಿ ಏನಿರುತ್ತೆ ಕರೆಂಟ್ ಅಫೇರ್ಸ್ ಅದ್ರ ಬಗ್ಗೆ ಕೇಳಿರ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತೊಂದು ಆಗಿದ್ದರಿಂದ ಈಗಿನ ಒಂದು ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕು ಉಳಿದಂತಹ ಒಂದು ಸೆವೆಂಟಿ ಟು ಏಯ್ಟಿ ಕ್ವಶನ್ಸ್ ಸೇಮೇ ಇರುತ್ತೆ ಕ್ಲಿಯರ್ ಹಾಗಾದರೆ ಶುರು ಮಾಡೋಣ ಬನ್ನಿ ಸರಿಯಾದ ಉತ್ತರವನ್ನು ಹಳದಿ ಬಣ್ಣದಿಂದ ನಿಮಗೆ ಹೈಲೈಟ್ ಮಾಡಿರ್ತೀನಿ ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳ ಯಾವುದು ಅಮೃತ್ಸರ್ ಬಂಗಾಳದಲ್ಲಿ ಶಾಶ್ವತ ಸಂಧಾನ ಆರಂಭಿಸಿದವರು ಲಾರ್ಡ್ ಕಾರ್ನ್ ವಾಲಿಸ್ರವರು ಸಾವಿರದ ಒಂಬೈನೂರ ಆರರಲ್ಲಿ ಸ್ವರಾಜ್ ಪದವನ್ನು ಬಳಸಿದ ಮೊದಲ ಭಾರತೀಯ ಯಾರು ಕಲ್ಕತ್ತಾದ ಕಲ್ಕತ್ತಾದ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಬಾಯಿ ನವರೋಜಿಯವರು ಸ್ವಾ ಸ್ವರಾಜ್ಯ ಎಂಬ ಒಂದು ಪದವನ್ನ ಬಳಸಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಂಜಾಬ್ ನ ಹುಲಿ ಎಂದು ಖ್ಯಾತರಾದವರು ಯಾರು ಲಾಲಾ ಲಜಪತ್ ರಾಯ್ ಇವರನ್ನು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಪಂಜಾಬ್ನ ಹುಲಿ ಎಂದು ಕರೆಯುತ್ತಿದ್ದರು ಕನಿಷ್ಕದ ರಾಜಧಾನಿ ಯಾವುದು ಪುರುಷಪುರ ಕನಿಷ್ಕದ ರಾಜಧಾನಿಯಾಗಿತ್ತು ಜೋಗ ಜಲಪಾತ ವ ಜೋಗ ಜಲಪಾತ ಇರುವ ನದಿ ಯಾವ ನದಿಗೆ ಇದೆ ಜೋಗ ಜಲಪಾತ ಅಂದರೆ ಶರಾವತಿ ನದಿಗೆ ಕಾರ್ಲ್ ಮಾರ್ಕ್ಸ್ನ ದೇಶ ಯಾವುದು ಜರ್ಮನಿ ಕಾರ್ಲ್ ಮಾರ್ಕ್ಸ್ನ ದೇಶ ಎರಡನೇ ಮಹಾಯುದ್ಧ ನಡೆದದ್ದು ಯಾವ ವರ್ಷ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಈ ಒಂದು ಯುದ್ಧ ನಡೆದಿತ್ತು ನೆಪೋಲಿಯನ್ ಬೋನೋಪಾರ್ಟಿಯ ಸ್ಥಳ ಫ್ರಾನ್ಸ್ ಬುದ್ಧ ಜನಿಸಿದ್ದು ಎಲ್ಲಿ ಗೌತಮ ಬುದ್ಧ ಜನಿಸಿದ್ದು ಎಲ್ಲಿ ಅಂತಂದ್ರೆ ಲೂಂಬಿನಿ ಇಸ್ರೋ ಎಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಅದರ ಒಂದು ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ಅಂತ ಕರೀತಾರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದು ಯಾವಾಗ ಅಂತ ಕೇಳ್ತಾರೆ ಇಂಡಿಯನ್ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಪ್ರತಿ ವರ್ಷ ಏಪ್ರಿಲ್ ಒಂದನೇ ತಾರೀಕಿನಂದು ಭಾರತದ ಹತ್ತು ರು ನೋಟಿನಲ್ಲಿ ಯಾರ ಸಹಿ ಇರುತ್ತದೆ ಅಂದರೆ ಆರ್ ಬಿ ಐ ಗೌರ್ನರ್ ಸಹಿ ಇರುತ್ತದೆ ಒಂದು ರೂಪಾಯಿ ನೋಟ್ ಮೇಲೆ ಬಿಟ್ಟು ಉಳಿದಂಥ ಎಲ್ಲ ನೋಟ್ಗಳ ಮೇಲೆ ಕೂಡ ಆರ್ ಬಿ ಐ ಗೌರ್ನರ್ ಯಾರು ಅವರ ಒಂದು ಸಹಿ ಇರುತ್ತೆ ಈಗ ಪ್ರೆಸೆಂಟ್ ಆರ್ ಬಿ ಐ ಗೌರ್ನರ್ ಯಾರಿದ್ದಾರೆ ಅಂದರೆ ಶಕ್ತಿಕಾಂತ್ ದಾಸ್ ರವರು ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವ ಒಂದು ಉದ್ದೇಶಕ್ಕೆ ಅಂದರೆ ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಇದು ಒಂದು ಪ್ರಸಿದ್ಧವಾಗಿದೆ ಡ್ಯಾಶ್ ಅನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ ಯಾವ ನಗರವನ್ನು ಕರೀತಾರೆ ಅಂದರೆ ಜೈಪುರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ಬಂದರು ಅಂತ ಕೇಳ್ತಾರೆ ಮುಂಬೈ ಬಂದರು ಅತಿ ದೊಡ್ಡ ಬಂದರು ನಮ್ಮ ಭಾರತ ದೇಶದಲ್ಲಿ ಭಾಕ್ರಾನಂಗಲ್ ಯೋಜನೆ ನಿರ್ಮಿತವಾಗಿರುವುದು ಯಾವ ನದಿಗೆ ಸಟ್ಲೇಜ್ ನದಿಗೆ ನಂಗಲ್ ಯೋಜನೆಯು ನಿರ್ಮಿತವಾಗಿದೆ ಭಾರತದ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಇರುವುದು ಪೂನಾದಲ್ಲಿ ತಿರುಚುನಾಪಳ್ಳಿ ಇರುವುದು ಈ ನದಿಯ ದಡದಲ್ಲಿ ಕಾವೇರಿ ನದಿಯ ದಡದಲ್ಲಿ ತಿರುಚುನಾಪಳ್ಳಿಯೂ ಇದೆ ರೈಲ್ವೆ ಇಲಾಖೆಗೆ ಅಗತ್ಯವಿರುವ ಗಾಲಿ ಮತ್ತು ಅಚ್ಚುಗಳನ್ನು ನಿರ್ಮಿಸುವುದು ಬೆಂಗಳೂರು ನಗರದಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಎರಡು ಬಾರಿ ಏರಿದ ಪ್ರಥಮ ಮಹಿಳೆ ಯಾರು ಅಂದರೆ ಸಂತೋಷ್ ಯಾದವ್ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತಿ ಕಿರಿಯ ವಯಸ್ಸಿನ ಆಟಗಾರ ಯಾರು ತೆಂಡೂಲ್ಕರ್ ಅವರು ಆರಿಥೋಲಜಿ ಆರಿಥಾಲಜಿ ಎಂದರೆ ಏನು ಅಂತ ಕೇಳ್ತಿದ್ರೆ ಪಕ್ಷಿಗಳಿಗೆ ಸಂಬಂಧಿಸಿದ ಒಂದು ಅಧ್ಯಯನವನ್ನು ಅಥವಾ ಓದನ್ನು ನಾವು ಆರಿಥಾಲಜಿ ಎಂದು ಕರೆಯುತ್ತೇವೆ ಡೆಸಿಬಲ್ ಎಂಬ ಪ್ರ ಎಂಬ ಪ್ರಮಾಣವು ಸಂಬಂಧಿಸಿರುವುದು ಶಬ್ದಕ್ಕೆ ಡೆಸಿಬಲ್ ಸಂಬಂಧಿಸಿದೆ ಮಿಟಿರಾಲಜಿ ಮೀಟಿರಾಲಜಿ ಯಾವ ವಿಶ್ ವಿಜ್ಞಾನಕ್ಕೆ ಸಂಬಂಧಿಸಿದೆ ಹವಾಮಾನ ವಿಜ್ಞಾನಕ್ಕೆ ಮೀಟಿರಾಲಜಿಯು ಸಂಬಂಧಿಸಿದೆ ಬದುಕಿರುವ ಅತಿ ದೊಡ್ಡ ಹಕ್ಕಿ ಯಾವುದು ಆ ಸ್ಟ್ರಿಚ್ ಅಕ್ಕಿಯು ಬದುಕಿರುವಂತಹ ಒಂದು ದೊಡ್ಡ ಅಕ್ಕಿಯಾಗಿದೆ ಎ ಎಲ್ಝಡ್ ಎಚ್ ಇ ಐ ಎಂ ಇ ಆರ್ ಕಾಯಿಲೆ ಮೆದುಳಿನ ಅವ್ಯವಸ್ಥೆಯನ್ನು ಬೀರುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ರಸಗೊಬ್ಬರ ಆಲ್ಗೆ ಹಾಗೂ ನೀಲಿ ಹಸಿರು ಆಲ್ಗೆಗಳು ಮೆದುಳಿನ ಚಟುವಟಿಕೆಗಳನ್ನು ದಾಖಲು ಮಾಡಿಕೊಳ್ಳುವುದು ಇಇಜಿಯಲ್ಲಿ ರಾತ್ರಿಯ ಹೊತ್ತು ಚಟುವಟಿಕೆಯಿಂದಿರುವ ಪ್ರಾಣಿಗಳನ್ನು ಹೀಗೆ ಕರೆಯುತ್ತಾರೆ ನಾಟ್ಕರ್ನಲ್ ಅಥವಾ ನಾಟ್ಕರ್ನಲ್ ಅಥವಾ ರಾತ್ರಿ ಎಂದು ಕರೆಯುತ್ತಾರೆ ದೇಶದ ಅತಿ ವೇಗದ ರೈಲು ಕೆಳಗಿನವುಗಳಲ್ಲಿ ಯಾವುದು ಶತಾಬ್ದಿ ಎಕ್ಸ್ಪ್ರೆಸ್ ಇದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕು ಈಗ ಯಾವುದಾದ್ರೂ ಅದಕ್ಕಿನ್ನೂ ವೇಗವಾಗಿ ಯಾವುದಾದ್ರೂ ಇದೆಯಾ ಅಂತ ನಾವು ಪ್ರ ಉತ್ತರವನ್ನು ಸರಿಯಾಗಿ ಕಂಡಿಟ್ಕೊಳ್ಬೇಕಾಗುತ್ತೆ ದಕ್ಷಿಣ ಕೇಂದ್ರೀಯ ರೈಲು ವಲಯದ ಪ್ರಧಾನ ಕಚೇರಿ ಇರುವುದು ಸಿಕಿಂದರಾಬಾದ್ನಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವುದು ಕಡಕ್ ವಾಸ್ಲಾದಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಐ ಎಂ ಎ ಇರುವುದು ಡೆಹರಾಡೂನ್ನಲ್ಲಿ ಚರಕ ಸಂಹಿತ ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ವೈದ್ಯಕೀಯ ಶಾಸ್ತ್ರಕ್ಕೆ ಚರಕ ಸಂಹಿತಾ ವಿಷಯವು ಸಂಬಂಧಿಸಿದೆ ಅನುಚ್ಛೇದ ಹದಿನಾಲ್ಕರಲ್ಲಿ ಹೇಳಿರುವ ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಹಾಗೂ ಸಮಾನ ಕಾನೂನು ರಕ್ಷಣೆಗೆ ರಾಜ್ಯ ಬದ್ಧವಾಗಿದೆ ಎಂಬಲ್ಲಿ ಯಾವುದೇ ವ್ಯಕ್ತಿ ಎಂದರೆ ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರು ಭಾರತದಲ್ಲಿ ಸಿಖ್ಖರು ಕಿರಾ ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಇರುವುದು ಕೆಳಗಿನ ಯಾವ ಮೂಲಭೂತ ಹಕ್ಕಿನಿಂದ ದೊರೆಯುತ್ತದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಿಂದ ದೊರೆಯುತ್ತದೆ ರಿಟ್ ಆಫ್ ರಿಟ್ ಆಫ್ ಸರ್ಟಿಯೋರರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವುದು ನಿಗದಿತ ವ್ಯಾಜ್ಯದ ದಾಖಲೆಗಳನ್ನು ತನ್ನ ಸುಪರ್ದಿಗೆ ಒಪ್ಪಿಸುವಂತೆ ಸೂಚಿಸುವುದು ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ ರಾಜ್ಯ ಶಾಸನಸಭೆಯ ಒಂದು ಅವಿಭಾಜ್ಯ ಅಂಗ ರಾಜ್ಯಪಾಲರು ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು ಕೇಂದ್ರ ಮತ್ತು ರಾಜ್ಯಗಳಿಗೆ ಮೀನು ಉಸಿರಾಡುವುದು ಇದರ ಸಹಾಯದಿಂದ ಪುಪ್ಪಸ ಅಥವಾ ಗಿಲ್ಸ್ ಸಹಾಯದಿಂದ ಒಂದು ಮೀನು ಉಸಿರಾಡುತ್ತದೆ ಕಂಚು ಯಾವುದರ ಮಿಶ್ರಲೋಹ ತಾಮ್ರ ಹಾಗೂ ತವರದ ಒಂದು ಮಿಶ್ರಲೋಹ ಕಂಚು ಗಿಡದ ಯಾವ ಭಾಗದಲ್ಲಿ ಪುಪ್ಪರೇಣು ಉತ್ಪಾದನವಾಗುತ್ತದೆ ಹೂವಿನ ಒಂದು ಭಾಗದಲ್ಲಿ ಪುಪ್ಪರೇಣು ಉತ್ಪಾದನೆಯಾಗುತ್ತದೆ ಮಾಗಿರದ ಹಣ್ಣುಗಳ ಒಗಚು ರುಚಿಗೆ ಕಾರಣ ಅತಿಯಾದ ಆರ್ಗಾನಿಕ್ ಆಸಿಡ್ಗಳು ಮಾಗಿರದ ಹಣ್ಣುಗಳ ಒಗಚು ರುಚಿಗೆ ಕಾರಣ ಮರದ ವಯಸ್ಸನ್ನು ಇದರಿಂದ ಹೇಳಬಹುದು ಕಾಂಡದಲ್ಲಿನ ಉಂಗುರು ಉಂಗುರಗಳನ್ನು ಎಣಿಕೆ ಮಾಡಿ ಇಷ್ಟು ವಯಸ್ಸು ಆಗಿದಂತೆ ಒಂದು ಮರಕ್ಕೆ ನಾವು ಗುರುತಿಸಬಹುದು ಉಚ್ಚ ನ್ಯಾಯಾಲಯ ಇರುವುದು ಕೇಂದ್ರ ಪಟ್ಟಿಯಲ್ಲಿ ಭಾರತದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸಗಳನ್ನು ಮಾಡುವವರು ಯಾರು ಭಾರತದ ಮುಖ್ಯ ನ್ಯಾಯಾಧೀಶರು ಈ ಒಂದು ಕಾರ್ಯವನ್ನು ನಿರ್ವಹಿಸುತ್ತಾರೆ ಎ ಸಿಟಿ ಲೀಗ್ ಡಿ ವಿಭಾಗಗಳಿಗಾಗಿ ವಿಂಗಡಿಸಲಾಗಿದೆ ಪ್ರತಿ ವಿಭಾಗ ಟಿ ಗುಂಪನ್ನು ಹೊಂದಿದ್ದು ಪ್ರತಿ ಗುಂಪಿನಲ್ಲಿ ಪಿ ಆಟಗಾರರಿದ್ದಾರೆ ಒಟ್ಟಾರೆ ಎಷ್ಟು ಆಟಗಾರರಿದ್ದಾರೆ ಡಿ ಟಿ ಡಿವೈಡೆಡ್ ಬೈ ಪಿ ಆಟಗಾರರು ಇದ್ದಾರೆ ಒನ್ ಡಿವೈಡೆಡ್ ಬೈ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಟ್ವೆಲ್ ಆದರೆ ಎ ಅಂದರೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಒನ್ ಡಿವೈಡೆಡ್ ಬೈ ಫೋರ್ ಎಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಫೋರ್ ಅಂತ ಆಗುತ್ತೆ ತ್ರೀ ನೈನ್ ಟ್ವೆಂಟಿ ಸೆವೆನ್ ಮುಂದೆ ಹೋದರೆ ನಮಗೆ ಯಾವ ಸಂಖ್ಯೆ ಬರುತ್ತಾ ಡ್ಯಾಶ್ ಸ್ಥಾನದಲ್ಲಿ ಅಂದರೆ ಎಂಬತ್ತೊಂದು ಬರುತ್ತದೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಸ್ಟೇಟ್ ಪಬ್ಲಿಕ್ ಸರ್ವೀಸ್ ಕಮಿಷನ್ನ ಚೇರ್ಮನ್ ಹಾಗೂ ಸದಸ್ಯರನ್ನು ತೆಗೆಯುವವರು ಯಾರು ಅಂದರೆ ರಾಜ್ಯಪಾಲರು ಪಂಚಾಯತ್ ರಾಜ್ ಎಂದರೆ ಗ್ರಾಮೀಣ ಮತ್ತು ಪ್ರಾದೇಶಿಕ ಮಿಶ್ರ ಸರ್ಕಾರಕ್ಕೆ ನಾವು ಪಂಚಾಯತ್ ರಾಜ್ ಎಂದು ಕರೆಯುತ್ತೇವೆ ಭಾರತ ಸಂವಿಧಾನದ ಏಳನೇ ಶೆಡ್ಯೂಲ್ನಲ್ಲಿ ಒಳಗೊಂಡಿರುವುದು ಕೇಂದ್ರದ ಪಟ್ಟಿ ರಾಜ್ಯದ ಪಟ್ಟಿ ಹಾಗೂ ಒಪ್ಪಿಗೆ ಪಟ್ಟಿ ಭಾರತ ಸಂವಿಧಾನದ ಏಳನೇ ಶೆಡ್ಯೂಲ್ನಲ್ಲಿ ಒಳಗೊಂಡಿದೆ ಭಾರತದಲ್ಲಿ ನಿಯಂತ್ರಣಾಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರನ್ನು ನೇಮಿಸುವವರು ಭಾರತದ ರಾಷ್ಟ್ರಪತಿಗಳು ಸಿಎಂಡೆ ಜಿ ಅಂತ ಕರಿತಾರ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರನ್ನು ಯಾರು ನೇಮಿಸ್ತಾರಂದ್ರೆ ಭಾರತದ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಒಂದು ಚೇರ್ಮನ್ ಆಗಿರುತ್ತಾರೆ ಈಗ ಪ್ರೆಸೆಂಟ್ ಯಾರಿದ್ದಾರೆ ಉಪರಾಷ್ಟ್ರಪತಿಗಳು ಅಂದರೆ ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವೆಂಕಯ್ಯ ನಾಯ್ಡುರವರು ಐ ಎಲ್ ಒನ ಪ್ರಸಾದ್ ಪ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಇಂಡಿಯನ್ ಲೇಬರ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ ಕರೀತಾರೆ ಜಿನೇವಾದಲ್ಲಿ ಇದೆ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಇರುವುದು ಲಯಾನ್ಸ್ನಲ್ಲಿ ಡುರಾಂಡ್ ಕಪ್ ನೀಡುವುದು ಯಾವ ಆಟದಲ್ಲಿ ನೀಡುತ್ತಾರೆ ಈ ಒಂದು ಅಂದರೆ ಫುಟ್ಬಾಲ್ ಆಟದಲ್ಲಿ ಮಂತ್ರಿ ಬಿಷಪ್ ಪದದ ಬಳಕೆ ಯಾವ ಆಟದ್ದು ಚೆಸ್ನಲ್ಲಿ ನಾವು ಮಂತ್ರಿ ಅಥವಾ ಬಿಷಪ್ ಎನ್ನುವ ಒಂದು ಪದವನ್ನು ಅಥವಾ ವ್ಯಕ್ತಿಯನ್ನ ದಾಳವನ್ನು ಬಳಸ್ತಾ ಹೋಗ್ತೀವಿ ರಾಮನ್ ಮ್ಯಾಗಸ್ಸೆ ಪ್ರಶಸ್ತಿ ಇರುವುದು ಯಾವ ದೇಶದ ಅಧ್ಯಕ್ಷರ ಹೆಸರಿನೊಂದಿಗೆ ಫಿಲಿಪೈನ್ಸ್ ದೇಶದ ಅಧ್ಯಕ್ಷರೊಂದಿಗೆ ತ್ರೀ ಪವರ್ ಟು ದ ತರ್ಟಿ ತ್ರೀ ಪವರ್ ಟು ದ ಸಿಕ್ಸ್ಟಿ ಮತ್ತು ತ್ರೀ ಪವರ್ ಟು ದ ನೈಂಟಿಯ ಸರಾಸರಿ ಏನು ಅಂದರೆ ಸರಿಯಾದ ಉತ್ತರ ಡಿ ತ್ರೀ ಪವರ್ ಟು ದ ಟ್ವೆಂಟಿ ನೈನ್ ಪ್ಲಸ್ ತ್ರೀ ಪವರ್ ಟು ದ ಫಿಫ್ಟಿ ನೈನ್ ಪ್ಲಸ್ ತ್ರೀ ಪವರ್ ಟು ದ ಏಯ್ಟಿ ನೈನ್ ಇದು ಜೂನ್ ತಿಂಗಳಾಗಿದ್ದರೆ ಮುಂದಿನ ನಾಲ್ ನಾನ್ನೂರು ನಾನ್ನೂರನೇ ತಿಂಗಳು ಯಾವುದಾಗಿರುತ್ತದೆ ಅಕ್ಟೋಬರ್ ತಿಂಗಳು ಆಗಿರುತ್ತದೆ ಇವುಗಳಲ್ಲಿ ಯಾವುದು ಇವುಗಳಲ್ಲಿ ಯಾವುದು ಮಾಡ್ಯುಲೇಷನ್ ಮತ್ತು ಡಿ ಕಾರ್ಯ ಮಾಡುತ್ತದೆ ಮೋಡೆಮ್ ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಕಾರ್ಯವನ್ನು ನಿರ್ವಹಿಸುತ್ತೆ ವರ್ಡ್ ಡಾಕ್ಯುಮೆಂಟೇಷನ್ನಲ್ಲಿ ಅದರೊಟ್ಟಿಗೆ ಬರುವ ವಿಸ್ತಾರ ಯಾವುದು ಡಾಕ್ ಡಾಟ್ ಡಾಕ್ ಅಂತ ಕರೀತಾರೆ ಅದರ ಅರ್ಥ ಡಾಕ್ಯುಮೆಂಟ್ ಅಂತ ಅರ್ಥ ವರ್ಡ್ ಫಾರ್ಮೆಟ್ಗೆ ಡಾಟ್ ಡಿ ಒ ಇರುತ್ತೆ ಇವುಗಳಲ್ಲಿ ಯಾವುದು ಡಾ ಪ್ರೆಸೆಂಟೇಷನ್ ಗ್ರಾಫಿಕ್ ಸಾಫ್ಟ್ವೇರ್ ಎಮ್ ಎಸ್ ಪವರ್ ಪಾಯಿಂಟ್ ಎನ್ನುವುದು ಒಂದು ಪಿ ಪಿ ಟಿ ಅಂತ ನಾವೇನು ಕರಿತೀವಿ ಅದು ಪ್ರೆಸೆಂಟೇಷನ್ ಗ್ರಾಫಿಕ್ ಸಾಫ್ಟ್ವೇರ್ ಆಗಿದೆ ಮಾರಾಟ ಮಾರುಕಟ್ಟೆಯು ಸೂಚಿಯು ಸೂಚಿಸುವ ಸ್ಥಿತಿಯೆಂದರೆ ಬೇಡಿಕೆ ಮಾರಾಟಕ್ಕಿಂತ ಹೆಚ್ಚಿರುತ್ತದೆ ಎಂದು ಸೂಚಿಸುತ್ತದೆ ಬಂಡವಾಳದ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಬಂಡವಾಳದ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಯಾವುದು ನಿಶ್ಚಯಿಸುತ್ತದೆ ಅಂದರೆ ಬೇಡಿಕೆ ಹಾಗೂ ಮಾರಾಟಗಳ ಶಕ್ತಿ ಲಾ ಆಫ್ ಡಿಮ್ಯಾಂಡ್ ಹೇಳುವುದು ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚಾಗುತ್ತದೆ ಎನ್ ಎನ್ ಪಿಯು ಇದಕ್ಕೆ ಸಮಾನವಾಗಿದೆ ಜಿ ಎನ್ ಪಿ ಮೈನಸ್ ಸವಕಳಿಗೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ ಗ್ರಾಸ್ ನೆಟ್ ಪ್ರಾಡಕ್ಟ್ ಅಂತ ಕರೀತಾರೆ ಮೈನಸ್ ಸವಕಳಿ ಡಿಪ್ರಿಸಿಯೇಷನ್ ಮಾಡಿದರೆ ನಾವು ಎನ್ ಎನ್ ಪಿ ಸಿಗುತ್ತೆ ಚೆನ್ನೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ ಮಿನಂಬಾಕಮ್ ಮಿನಂಬಾಕಮ್ನಲ್ಲಿ ಚೆನ್ನೈನ ಅಂತಾರಾಷ್ಟ್ರೀಯ ಒಂದು ವಿಮಾನ ನಿಲ್ದಾಣ ಇರುತ್ತದೆ ಆ್ಯಂಟಿಬಯೋಟಿಕ್ ಔಷಧವನ್ನು ಬಳಸುವುದು ಬ್ಯಾಕ್ಟೀರಿಯಾದ ಒಂದು ಕಾಯಿಲೆಗಳಿಗೆ ಆ್ಯಂಟಿಬಯೋಟಿಕ್ ಔಷಧಿಗಳನ್ನು ಬಳಸುತ್ತಾರೆ ಷಡ್ಭುಜಗಳುಳ್ಳ ಘನಾಕೃತ್ ಘನಾಕೃತಿಯ ಮೇಲ್ಮೈ ಪ್ರದೇಶ ಐವತ್ನಾಲ್ಕು ಆದರೆ ಅದರ ವಿಸ್ತಾರ ಎಷ್ಟು ಇಪ್ಪತ್ತೇಳು ಸ್ಟ್ರೀಟ್ ಎಂದರೆ ಕೆಳಗಿನವುಗಳಲ್ಲಿ ಯಾವುದನ್ನು ಅರ್ಥೈಸಬಹುದು ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆ ಇರುವ ರಸ್ತೆಯನ್ನು ನಾವು ವಾಲ್ ಸ್ಟ್ರೀಟ್ ಎಂದು ಕರೆಯಬಹುದು ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಅದರ ಬೇಡಿಕೆ ಹೆಚ್ಚಾಗುತ್ತದೆ ನವರತ್ನ ವಿಭಾಗದಲ್ಲಿ ಎಷ್ಟು ಸಾರ್ವಜನಿಕ ವಲಯ ಘಟಕಗಳಿವೆ ಹನ್ನೊಂದು ವಲಯ ಘಟಕಗಳಿವೆ ಕಾಕ್ಪಿಟ್ ಆಫ್ ಯುರೋಪ್ ಕಾಕ್ಪಿಟ್ ಆಫ್ ಯುರೋಪ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ ಬೆಲ್ಜಿಯಂ ಕಥಕ್ ನೃತ್ಯದ ಪ್ರಕಾರ ಪ್ರಮುಖ ಕೇಂದ್ರ ಉತ್ತರ ಭಾರತ ಕೆಳಗಿನವುಗಳಲ್ಲಿ ಯಾವುದು ಅತಿ ಪ್ರಾಚೀನ ವೇದ ಋಗ್ವೇದವು ತುಂಬ ಪ್ರಾಚೀನವಾದಂತಹ ವೇದವಾಗಿದೆ ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಅಂದರೆ ಎರಡನೇ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಂಗ ಅಂಗೀಕರಿಸಲಾಯಿತು ಸಖ ವರ್ಷದ ಕೊನೆಯ ತಿಂಗಳು ಪಾಲ್ಗುಣ ಸಖ ವರ್ಷದ ಕೊನೆಯ ತಿಂಗಳು ಯಾವುದು ಅಂದರೆ ಪಾಲ್ಗುಣ ಇವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳಿದರೆ ಪೊಟ್ಯಾಷಿಯಂ ಕೆಎ ಅನ್ನೋದು ತಪ್ಪಾಗಿದೆ ಲಾಫಿಂಗ್ ಅನಿಲದ ರಾಸಾಯನಿಕ ಹೆಸರು ಏನಂದರೆ ನೈಟ್ರಸ್ ಆಕ್ಸೈಡ್ ಒಂದು ಲಾಫಿಂಗ್ ಅನಿಲದ ಒಂದು ರಾಸಾಯನಿಕ ಹೆಸರು ಅಡುಗೆ ಸೋಡವನ್ನು ಹೀಗೂ ಕರೆಯಬಹುದು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕೂಡ ಅಡುಗೆ ಸೋಡವನ್ನು ಕರೆಯಬಹುದು ಸೋಲ್ಡರ್ ಸೋಲ್ಡರ್ ಯಾವುದರ ಮಿಶ್ರಣ ಮಿಶ್ರಲೋಹ ತವರ ಮತ್ತು ಸೀಸದ ಒಂದು ಮಿಶ್ರಲೋಹ ಸೋಲ್ಡರ್ ಎಂಜೈಮ್ ಒಂದು ಪ್ರೋಟೀನ್ ಅಥವಾ ಸಸಾರಜನಕ ಅಂತ ನಾವು ಕರಿಬೋದು ಎಂಜೈಮನ್ನು ಜಲಾಂತರ್ಗಾಮಿ ಹಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಬಳಸುವ ಸಾಧನ ಯಾವುದು ಪೆರಿಸ್ಕೋಪ್ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಈ ಕೆಳಗಿನ ಶುಗರ್ ಡಿಸೀಸಿಂದ ಬಳಲುತ್ತಿರುವವರು ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ ಇನ್ಸುಲಿನನ್ನು ಬಳಸುತ್ತಾರೆ ಇನ್ಸುಲಿನ್ನ ಬಳಸ್ತಾ ಹೋಗ್ತಾರೆ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ಮರಳು ಮರಳು ಇಂಗಾಲದ ಅಂಶವನ್ನು ಹೊಂದಿಲ್ಲ ಉಳಿದಂತಹ ಸಂಗಮ ಸಂಗಮರಿಕಲ್ಲು ಸಕ್ಕರೆ ಹಾಗೂ ಪೆಟ್ರೋಲಿಯಂ ಹೊಂದಿರುತ್ತೆ ಮುಚ್ಚಳ ಮುಚ್ಚಿದ ಬಾಟಲ್ನ ನೀರು ಶಿಶ್ ಶೀತಲಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣ ಶೀತಲಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ ಆದ್ದರಿಂದ ಆ ಬಾಟಲ್ ಒಡೆಯಲು ಕಾರಣ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕಾಂತೀಯ ಅಲೆಗಳು ಹೆಚ್ಚಿನ ಸಮಾನತೆ ಹೊಂದಿವೆ ಬೆಳಕಿನ ಕಿರಣಗಳು ಗುಪ್ತ ಪರಂಪರೆಯ ಸ್ಥಾಪಕ ಯಾರು ಗುಪ್ತ ಪರಂಪರೆಯ ಸ್ಥಾಪಕ ಯಾರು ಅಂದರೆ ಒಂದನೇ ಚಂದ್ರಗುಪ್ತ ಡ್ಯಾಶ್ನು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಬಾಬರ್ ಯಾವುದರಿಂದ ರಾಜ ತೋದರಮಲ್ಲ ಹೆಸರು ಗುರುತಿಸಲ್ಪಡುವುದು ಭೂತ ತೆರಿಗೆ ಸುಧಾರಕನಾಗಿ ಇವರನ್ನು ಗುರುತಿಸಲಾಗುವುದು ಹಳೆಬೀಡು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ವಯಸಳರು ಬ್ರಿಟಿಷರಿಗೆ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದ ವರ್ಷ ಸಾವಿರದ ಒಂಬೈನೂರ ನಲವತ್ತೆರಡು ಸಂಚಿಯಲ್ಲಿನ ಸ್ತೂಪ ನಿರ್ಮಿಸಿದವರು ಯಾರು ಅಶೋಕ ಭೂಮಿಯ ಮೇಲೆ ಅಂದಾಜು ಡ್ಯಾಶ್ ನೀರಿನಿಂದ ಆವೃತವಾಗಿದೆ ಶೇಕಡ ಎಪ್ಪತ್ತರಷ್ಟು ಭೂಮಿಯ ಮೇಲೆ ನೀರಿನಿಂದನೇ ಆವೃತವಾಗಿದೆ ಮ್ಯಾಕ್ಮೋಹನ್ ರೇಖೆ ಈ ಗಡಿ ಪ್ರದೇಶದಲ್ಲಿದೆ ಭಾರತ ಮತ್ತು ಚೀನಾ ದೇಶದ ಒಂದು ಗಡಿ ರೇಖೆಯನ್ನು ನಾವು ಮ್ಯಾಕ್ಮೋಹನ್ ರೇಖೆ ಎಂದು ಕರೆಯುತ್ತೇವೆ ಕೆಳಗಿನವುಗಳಲ್ಲಿ ಯಾವುದು ಮಂಜುಗಡ್ಡೆ ಕಂಡ ಅಂಟಾರ್ಟಿಕ್ ಸಣ್ ಕಂಡ್ ಅಂಟಾರ್ಟಿಕ್ ಖಂಡವು ಮಂಜುಗಡ್ಡೆಯ ಕಂಡ ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಎಲ್ಲಿ ದೊರೆತಿವೆ ಅಥವಾ ಎಲ್ಲಿ ದೊರೆಯುತ್ತವೆ ಅಂದರೆ ಹಂಪಿಯಲ್ಲಿ ದೊರೆಯುತ್ತವೆ ನೋಡಿದ್ರಲ್ವ ಸ್ನೇಹಿತರೆ ಎರಡು ಸಾವಿರದ ಹತ್ತರಲ್ಲಿ ನಡೆದಂಥ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಉತ್ತರ ಸಮೇತ ನಾನು ನೀಡಿದ್ದೀನಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಕ್ವಶನ್ಸ್ ತೊಂದರೆ ಇಲ್ಲ ಸೇಮೇ ಇದೆ ಇನ್ನೊಂದು ಟೆನ್ ಪರ್ಸೆಂಟ್ ಕ್ವಶನ್ಸ್ ಮಾತ್ರ ನಾವು ಅಪ್ಡೇಟ್ ಮಾಡ್ಕೊಂಡ್ರೆ ಈ ಹಂಡ್ರೆಡ್ ಪರ್ಸೆಂಟ್ಸ್ ಪ್ರಶ್ನೆಗಳಿಗೂ ಕೂಡ ನಮಗೆ ಯೂಸ್ಫುಲ್ ಮತ್ತು ಸರಿಯಾದ ಉತ್ತರಗಳು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮಗೆ ಎಷ್ಟು ಉತ್ತರಗಳು ಗೊತ್ತಿತ್ತು ಅಂತೇಳಿ ಹಾಗೆ ನನ್ನ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡಿ ಒಂದು ಮಾರಲ್ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಜಾಯ್ ಹಿಂದ್